ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। ಮೊದಲು ಎಲ್ಲರಿಗೂ ಮುಂಚಿತವಾಗಿ 2023 ಹೊಸ ವರ್ಷದ ಶುಭಾಶಯಗಳು। ಮನುಷ್ಯನು ಜನಿಸಿದ ಸಮಯಕ್ಕೆ ಚಂದ್ರನು ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತಾನೋ ಆ ನಕ್ಷತ್ರವು ಯಾವ ರಾಶಿಗೆ ಸೇರುತ್ತದೋ ಅದು ನಿಮ್ಮ ಜನ್ಮ ರಾಶಿ ಆಗುತ್ತದೆ। ನಿಮ್ಮ ಜನ್ಮ ರಾಶಿಯನ್ನು ಆಧಾರವಾಗಿಟ್ಟುಕೊಂಡು ತತ್ಕಾಲದ ಸಮಯದಲ್ಲಿ ನವಗ್ರಹಗಳ ಚಲನೆಯಿಂದ ನಡೆಯುವ ಫಲಾಫಲಗಳನ್ನು ತಿಳಿದುಕೊಳ್ಳುವುದೇ ಈ ಗೋಚಾರ ಫಲ। ವರ್ಷ ಭವಿಷ್ಯವನ್ನು ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳ ಆಧಾರದ ಮೇಲೆ ಹೇಳಲಾಗುತ್ತದೆ। ಯಾಕಂದ್ರೆ ಗುರುಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಒಂದು ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ಶನಿಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಬದಲಾಯಿಸಲು ಎರಡೂವರೆ ವರ್ಷ ಕಾಲ ತೆಗೆದುಕೊಳ್ಳುತ್ತಾನೆ। ರಾಹು ಮತ್ತು ಕೇತು ಈ ಎರಡು ಗ್ರಹಗಳು ಒಂದು ರಾಶಿಯನ್ನು ಬದಲಾಯಿಸಲು ಒಂದೂವರೆ ವರ್ಷ ಕಾಲವನ್ನು ತೆಗೆದುಕೊಳ್ಳುತ್ತಾರೆ। ಈಗ ನಾವು ಈ ಗುರು ಶನಿ ರಾಹು ಕೇತು ಈ ನಾಲ್ಕು ಗ್ರಹಗಳನ್ನು ಆಧಾರವಾಗಿ ಮಾಡಿಕೊಂಡು ಈ 2023 ಹೊಸ ವರ್ಷ ನಿಮಗೆ ಯಾವ ತರ ಇರುತ್ತದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಐದನೇ ರಾಶಿ ಸಿಂಹ ರಾಶಿ। ನಿಮ್ಮ ಹೆಸರು ಮಾ ಮೀ ಮೂ ಮೇ ಮೋ ಟಾ ಟಿ ಟು ಟೆ ಎಂಬ ಈ ಒಂಬತ್ತು ಅಕ್ಷರಗಳಲ್ಲಿ ಒಂದು ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮದು ಸಿಂಹ ರಾಶಿ ಎಂದು ತಿಳಿಯಿರಿ। ಅಥವಾ ನಿಮ್ಮ ಜನ್ಮ ನಕ್ಷತ್ರವು ಮಖಾ ನಕ್ಷತ್ರ 1 2 3 4 ಪಾದಗಳು, ಪುಬ್ಬ ನಕ್ಷತ್ರ 1 2 3 4 ಪಾದಗಳು, ಉತ್ತರ ನಕ್ಷತ್ರ ಒಂದೇ ಪಾದದಲ್ಲಿ ಒಂದಾದರೆ ನಿಮ್ಮದು ಸಿಂಹ ರಾಶಿ ಎಂದು ತಿಳಿಯಿರಿ। ಈಗ ನಾವು ಈ 2023 ಹೊಸ ವರ್ಷವು ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ಥರ ಫಲಿತಾಂಶಗಳನ್ನು ನೀಡಲಿದೆ ಎಂಬ ವಿಚಾರದ ಬಗ್ಗೆ ತಿಳಿಯೋಣ। ಸಿಂಹ ರಾಶಿಯ ಎಲ್ಲ ವಿದ್ಯಾರ್ಥಿಗಳು 1 ಜನವರಿ 2023 ರಿಂದ 31 ಏಪ್ರಿಲ್ 2023 ತನಕ ಇರುವ ಈ ಸಮಯದಲ್ಲಿ ಹೆಚ್ಚಾಗಿ ಶ್ರಮಿಸಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಾತ್ರ ಇವರು ಬರೆಯುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಶ್ರೇಣಿಯನ್ನು ಪಡೆಯಬಹುದು। ಎಲ್ಲ ವಿದ್ಯಾರ್ಥಿಗಳಿಗೆ ಜನವರಿ 1 2023 ರಿಂದ 31 ಏಪ್ರಿಲ್ 2023 ತನಕ ಇರುವ ಈ ಸಮಯ ಹೆಚ್ಚಾಗಿ ಶ್ರಮಿಸಬೇಕಾದ ಸಮಯ। ನೀವು ಎಷ್ಟು ಹೆಚ್ಚಾಗಿ ಶ್ರಮಿಸಿದರೆ ಅಷ್ಟು ಉತ್ತಮ ಫಲಿತಾಂಶಗಳನ್ನು ನಿಮ್ಮ ಪರೀಕ್ಷೆಯ ಫಲಿತಾಂಶಗಳಲ್ಲಿ ನೀವು ಪಡೆಯಬಹುದು। ಇದರಿಂದ ನೀವು ಪ್ರತಿದಿನ ಬೆಳಿಗ್ಗೆ 5 ಗಂಟೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಕಂಠಪಾಠ ಮಾಡುವ ಕೆಲಸವನ್ನು ಅಭ್ಯಾಸ ಮಾಡಿ। ಈ ಸಮಯದಲ್ಲಿ ನಿಮ್ಮ ಜ್ಞಾಪಕ ಶಕ್ತಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ। ನಿಮಗೆ ಏನೇ ನೆನಪಿದೆಯೋ ಅದನ್ನು ಬರೆದು ಅಭ್ಯಾಸ ಮಾಡಬೇಕು। ಇಲ್ಲದಿದ್ದರೆ ಅತಿಯಾದ ಆತ್ಮವಿಶ್ವಾಸದಿಂದ ಪರೀಕ್ಷೆಯ ಸಮಯದಲ್ಲಿ ಬರೆಯುವಾಗ ಮರೆತು ಹೋಗುವ ಸಾಧ್ಯತೆ ಇದೆ। ಅದರಿಂದ ಸಾಕಷ್ಟು ಬರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ। ಮೇ 1 2023 ರಿಂದ 31 ಡಿಸೆಂಬರ್ 2023 ತನಕ ಇರುವ ಈ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು। ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ರೀಡಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿಯನ್ನು ಮಾಡುತ್ತಿದ್ದೀರೋ ಅವರಿಗೆ ಮೇ 1 2023 ರಿಂದ 31 ಡಿಸೆಂಬರ್ 2023 ತನಕ ಇರುವ ಈ ಸಮಯ ತುಂಬ ಉತ್ತಮವಾಗಿದೆ ಎಂದು ಹೇಳಬಹುದು। ಈ ಸಮಯದಲ್ಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಬರೆಯುವ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಉತ್ತಮ ಶ್ರೇಣಿಯನ್ನು ಮತ್ತು ಉತ್ತಮ ಅಂಕಗಳನ್ನು ನೀವು ಪಡೆಯುವಿರಿ। ಈ 2023 ವರ್ಷ ಪೂರ್ತಿ ವಿದ್ಯಾಭ್ಯಾಸವನ್ನು ಮಾಡಲು ವಿದೇಶಕ್ಕೆ ಹೋಗಲು ಇಚ್ಛಿಸುವ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಲು ತುಂಬ ಉತ್ತಮವಾಗಿದೆ ಎಂದು ತಿಳಿಯಿರಿ। ಈ 2023 ಹೊಸ ವರ್ಷ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮ್ಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ್ನು ಮುಗಿಸ್ತಾ ಇದ್ದೀನಿ। ಸರ್ವೇ ಜನ ಸುಖಿನೋ ಭವಂತು। ಓಂ ಶಾಂತಿ ಶಾಂತಿ ಶಾಂತಿಹಿ।